ಎಲ್ಲರಿಗೂ ನಮಸ್ತೆ. B24 ಕನ್ನಡ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಾನು ಪ್ರೀತಾ ಎಸ್ ಕೊಪ್ಪ. ಇಂದಿನ ಪ್ರಮುಖ ಸುದ್ದಿ: ಆಬಲವಾಡಿಯ ಶ್ರೀ ತೋಪಿನ ತಿಮ್ಮಪ್ಪ. ಹಾಬಲವಾಡಿ ಎಂಬ ಗ್ರಾಮವು ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಕೊಪ್ಪ ಹೋಬಳಿಯ ಬಳಿ ಇದೆ. ಇಲ್ಲಿನ ವೈಶಿಷ್ಟ್ಯವೇ ಶ್ರೀ ತೋಪಿನ ತಿಮ್ಮಪ್ಪನ ದೇವಸ್ಥಾನ. ಇದನ್ನು ಸಾಕ್ಷಾತ್ ಕರ್ನಾಟಕದ ತಿರುಪತಿ ಎಂದೇ ಕರೆಯಲಾಗುತ್ತದೆ. ಹಲವಾರು ವರ್ಷಗಳಿಂದ ಇಲ್ಲಿನ ಸಂಸ್ಕೃತಿ ವೈಭವದಿಂದ ಕೂಡಿದೆ. ದೇವಸ್ಥಾನದ ರಚನೆಯ ಬಗ್ಗೆ ಹೇಳುವುದಾದರೆ, ಹೊಯ್ಸಳರ ಪರಂಪರೆಯಂತೆ ಗರ್ಭಗುಡಿಯ ಸುತ್ತಲೂ ಹಲವು ದೇಗುಲಗಳನ್ನು ಒಂದೇ ದೇವಸ್ಥಾನದ ಒಳಗೆ ಪ್ರತಿಷ್ಠಾಪಿಸಲಾಗಿದೆ. ಸುತ್ತಲೂ ಲಕ್ಷ್ಮಿ, ಪದ್ಮಾವತಿ, ಗಣಪತಿ ಹಾಗೂ ಶ್ರೀ ಆಂಜನೇಯ ಸ್ವಾಮಿಯ ದೇಗುಲಗಳಿವೆ. ಶ್ರೀ ವೆಂಕಟೇಶ್ವರ ಸ್ವಾಮಿಯ ಗರ್ಭಗುಡಿಯ ಎದುರು ನವಗ್ರಹ ಮೂರ್ತಿಗಳಿರುವ ದೇವಾಲಯ ಅದೇ ದೇವಸ್ಥಾನದ ಒಳಗೆ ಇದೆ. ಜೊತೆಗೆ ಬೃಂದಾವನವು ಅಲ್ಲಿಯೇ ಹಸಿರು ತೋರಣಗಳನ್ನು ಕಟ್ಟಿ ಕೈ ಬೀಸಿ ಕರೆಯುವಂತೆ ಸಂಪತ್ಭರಿತವಾಗಿ ಬೆಳೆದು ನಿಂತಿದೆ. ಇನ್ನು ದೇವಾಲಯದ ಮುಂಭಾಗ ಕಂಬವೊಂದನ್ನು ಸ್ಥಾಪಿಸಲಾಗಿದೆ. ಆ ಕಂಬದ ಸ್ತಂಭದ ಕೆಳಗೆ ಆಂಜನೇಯ ಸ್ವಾಮಿಯ ಶ್ರೀರಾಮನನ್ನು ಕೈ ಮುಗಿದು ಪ್ರಾರ್ಥಿಸಿ ನಿಂತಿರುವಂತಿದೆ. ದೇವಾಲಯದ ಸುತ್ತಲೂ ಲಕ್ಷ ಲಕ್ಷ ಮಂದಿ ಕುಳಿತುಕೊಳ್ಳುವಷ್ಟು ದೊಡ್ಡದಾದ ಸ್ಥಳವಿದೆ. ಈಗ ಆ ದೇವಾಲಯದ ವೈಶಿಷ್ಟ್ಯದ ಬಗ್ಗೆ ತಿಳಿಯೋಣ. ಇಡೀ ಊರಿಗೂರೇ ಸೇರಿ ತಮ್ಮಿಂದಾಗುವ ಅಕ್ಕಿ, ಬೇಳೆ, ದಿನಸಿ, ಬೆಲ್ಲ ಹೀಗೆ ತಾವು ಬೆಳೆದ ಎಲ್ಲ ಫಸಲುಗಳಲ್ಲಿ ಸಾಕಷ್ಟು ಭಾಗ ದೇವಾಲಯಕ್ಕೆ ಪ್ರತಿಫಲದ ಅಪೇಕ್ಷೆ ಇಲ್ಲದೆ ನೀಡುತ್ತಾರೆ. ಹಣವನ್ನು ಸಹ ಲೆಕ್ಕವಿಲ್ಲದಷ್ಟು ದೇವಾಲಯಕ್ಕಾಗಿ ನೀಡಲು ಸದಾ ಸಿದ್ಧರಿರುತ್ತಾರೆ. ಪ್ರತಿ ವರ್ಷ ಹರಿಸೇವೆ ಎಂಬ ಹೆಸರಿನಲ್ಲಿ ಇಲ್ಲಿ ಜಾತ್ರೆ ಮಾಡಲಾಗುತ್ತದೆ. ಲಕ್ಷಾಂತರ ಮಂದಿ ಭಕ್ತಾದಿಗಳು ರಾಜ್ಯದ ಭಾಗಗಳಿಂದ ಬಂದು ಈ ವೈಭವವನ್ನು ಕಣ್ತುಂಬಿಕೊಳ್ಳುತ್ತಾರೆ. ಶ್ರೀ ತೋಪಿನ ತಿಮ್ಮಪ್ಪನ ಮೆರವಣಿಗೆಯು ಇಡೀ ಊರನ್ನು ಸುತ್ತಿ ಬರುತ್ತದೆ. ಆಗ ಯುವಕರು, ಗ್ರಾಮಸ್ಥರು ಎಲ್ಲರೂ ಕುಣಿದು ಕುಪ್ಪಳಿಸಿ ಬರಮಾಡಿಕೊಳ್ಳುತ್ತಾರೆ. ಜಾತ್ರಾ ಅಂಗಡಿಗಳನ್ನು ನೋಡಲು, ಪಟಾಕಿಗಳ ಬಣ್ಣ ಬಣ್ಣದ ರಂಗನ್ನು ನೋಡಲು ಎರಡು ಕಣ್ಣುಗಳು ಸಾಲದು. ಮೆರವಣಿಗೆಯ ನಂತರ ದೇವಾಲಯದ ಎಡಭಾಗದಲ್ಲಿ ಇರುವ ವೈಕುಂಠ ದ್ವಾರದ ಮೂಲಕ ಶ್ರೀ ತೋಪಿನ ತಿಮ್ಮಪ್ಪನನ್ನು ದೇವಾಲಯದ ಒಳಗೆ ಕರೆದುಕೊಂಡು ಬರಲಾಗುತ್ತದೆ. ತದನಂತರ ಜೋಗುಳದಲ್ಲಿ ಮಗುವಿನಂತೆ ಭಕ್ತಾದಿಗಳೆಲ್ಲ ತೂಗಿ ಆರಾಧಿಸುತ್ತಾರೆ. ದೇವಾಲಯದ ಅಲಂಕಾರದ ಕ್ರಿಯೆಯು ಒಂದು ವಾರದ ಮೊದಲಿನಿಂದಲೇ ಆರಂಭವಾಗಿ ಬಿಡುತ್ತದೆ. ಹಲವಾರು ಮಾಧ್ಯಮಗಳು, ಪೊಲೀಸ್ ಭದ್ರತೆ, ದೇವಾಲಯದ ಮುಂದೆ ಬಿಗಿ ಬಂದೋಬಸ್ತ್ ಆಗಿರುತ್ತದೆ. ಹರಿಸೇವೆಯ ದಿನ ಊರಿಂದ ಊರಿಗೆ ಬಂದಿರುವ ಭಕ್ತಾದಿಗಳಿಗೆ ರಾತ್ರಿಗಿಡೀ ಆಯಾಸವಿಲ್ಲದಂತೆ ಕಾಲ ಕಳೆಯಲು ನಾಟಕ ಪ್ರದರ್ಶನಗಳನ್ನು ಮಾಡಲಾಗುತ್ತದೆ. ಮರುದಿನ ಬೆಳಗ್ಗೆ ಅನ್ನ ಸಂತರ್ಪಣೆ ಮಾಡಲು ಹಿಂದಿನ ದಿನದ ಸಂಜೆಯಿಂದಲೇ ರಾತ್ರಿಯಿಡೀ ಹಲವು ಸ್ಥಳಗಳಲ್ಲಿ ನಿರಂತರ ಅಡಿಕೆ ಕೆಲಸ ನಡೆಯುತ್ತಿರುತ್ತದೆ. ಮಾರನೆಯ ದಿನ ಪ್ರತಿ ವರ್ಷವೂ ಸರಿಸುಮಾರು 4 ಲಕ್ಷಕ್ಕೂ ಅಧಿಕ ಮಂದಿ ಒಂದೇ ಬಾರಿಗೆ ಊಟಕ್ಕೆ ಕುಳಿತುಕೊಳ್ಳುತ್ತಾರೆ. ತಾವರೆಯಲೆಯ ಊಟ ಇಲ್ಲಿನ ವಿಶೇಷತೆ. ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿ ಸಂತೃಪ್ತಿಯಾಗಲಿ ಎಂಬುದು ಗ್ರಾಮಸ್ಥರ ಆಶಯವಾಗಿದೆ. ಅನ್ನಯ ಸಂತರ್ಪಣೆಯ ದೇವಾಲಯದ ಸುತ್ತಲೂ ಊರಿನ ಮನೆ ಮನೆಯಲ್ಲಿಯೂ ಸರ್ಕಾರಿ ಶಾಲೆಗಳ ಬಳಿ ನಡೆಯುತ್ತಿರುತ್ತದೆ. ದೇವಾಲಯದ ಪಕ್ಕದಲ್ಲಿ ದೇವಾಲಯಕ್ಕೆ ಸೇರಿದ ಕಲ್ಯಾಣ ಮಂದಿರವಿದೆ. ಅಲ್ಲಿ ಬಹಳಷ್ಟು ಕಾರ್ಯಕ್ರಮಗಳು ನಡೆಯುತ್ತಲೇ ಇರುತ್ತದೆ. ಸುತ್ತಲೂ ಮೈದಾನ, ಮಧ್ಯದಲ್ಲಿ ದೇವಾಲಯ ಇರುವುದರಿಂದ ನೋಡಲು ಪೃಥ್ವಿ ಬಿಂದುವಿನಂತೆ ಭಾಸವಾಗುತ್ತದೆ. ಈ ಸುಂದರ ತಾಣಕ್ಕೆ ನೀವು ಬನ್ನಿ ಎಂದು ಆಶಿಸುತ್ತೇವೆ. ಧನ್ಯವಾದಗಳು.